नमस्कार विद्यार्थिगळे वीक्षकरे नानु नागराज ई दिन 10ने तरगतिय 6ने पद्यवागिरतक्कंत चलमने मेरवेम चलमने मेरवेम अंतकंत पद्यवद बग्गे इवत्तु अभ्यास माण ई पद्यवन्न बरेद कवि रन्न मोदलु कवि परिचय माड्कोळ्ळोण कवि रन्न 947ರ ಕಾಲದಲ್ಲಿ ಸುಮಾರು 900 ಕ್ರಿಸ್ತಶಕ 947ರ ಕಾಲದಲ್ಲಿ ಅಂದ್ರೆ 10ನೇ ಶತಮಾನದಲ್ಲಿ ಇದ್ದಂತಹ ಕವಿ ಇವರು ಬಾಗಲಕೋಟೆ ಜಿಲ್ಲೆಯ ಮುದೋಳು ಅಂತಕಂತ ಗ್ರಾಮದಲ್ಲಿ ಜನಿಸ್ತಾನೆ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಈ ಕವಿ ರನ್ನ ಚಾಲುಕ್ಯ ದೊರೆ ಆಗಿರತಕ್ಕಂತ ತೈಲಪ್ಪ ಅರಸನ ಆಸ್ಥಾನದ ಕವಿಯಾಗಿದ್ದ ರನ್ನನು अनेक कव्य रचने अदरली बहुत प्रमुख कव्य अजित तीर्थंकर पुराण तिलकम परशुराम चरितम चक्रेश्वर चरितम मत साहस भीम विजय इतना गदा युद्ध अंत करितारे साहस भीम विजय कव्यव गदा युद्ध अंत करितारे हीगे अनेक कव्य रचने ಇವನು ನಾನು ಹೇಳಿದೆ ಮೊದಲು ನಿಮಗೆ ಚಾಲುಕ್ಯ ದೊರೆ ಆಗಿರತಕ್ಕಂತ ತೈಲಪ್ಪನ ಆಸ್ಥಾನದಲ್ಲಿದ್ದ ಚಾಲುಕ್ಯ ದೊರೆ ತೈಲಪ್ಪ ಇವನಿಗೆ ಅಂದ್ರೆ ರಂಗನಿಗೆ ಕವಿ ರಂಗನಿಗೆ ಕವಿ ಚಕ್ರವರ್ತಿ ಅಂತಕಂತ ಬಿರುದನ್ನು ನೀಡಿದ ಯಾವುದು ಕವಿ ಚಕ್ರವರ್ತಿ ಅಂತಕಂತ ಬಿರುದನ್ನು ನೀಡಿದವನು ಚಾಲುಕ್ಯ ದೊರೆ ತೈಲಪ್ಪ ಅಂತಕಂತ ಅರಸ ಅಥವಾ ದೊರೆ ಈ ಪದದ ಆಶಯವನ್ನ ನೋಡ್ತಾ ಹೋದ್ರೆ ಇಲ್ಲಿ ಈ ಪದ ಚಲಮನೆ ಮೆರವೇ ಈ ಒಂದು ಪದದಲ್ಲಿ ಮಹಾಭಾರತದ ಕೊನೆಯ ಘಟ್ಟವನ್ನ ಈ ಕವಿ ರನ್ನ ಆರಿಸಿಕೊಂಡಿದ್ದಾನೆ ಇದನ್ನ ರನ್ನ ಬರೆದಿರತಕ್ಕಂತ ಸಾಹಸ ಭೀಮ ವಿಜಯಂ ಅಥವಾ ಗದಾ ಯುದ್ಧ ಈ ಒಂದು ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಆಶಯ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎಂತ ಸಂದರ್ಭದಲ್ಲಿ ಈ ಕವಿ ಅದು ಈ ಒಂದು ಕಾವ್ಯ ರಚನೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಪದ್ಯ ಭಾಗ ಇಲ್ಲಿ ಮಹಾಭಾರತದ ಯುದ್ಧದ ಕೊನೆಯ ಸಂದರ್ಭದಲ್ಲಿ ಕೊನೆಯ ದಿನಗಳಲ್ಲಿ ಭೀಷ್ಮ ಶರಶಯನದಲ್ಲಿ ಮಲ್ಕೊಂಡಿರ್ತಾನೆ ಶರ ಅಂದ್ರೆ ಬಾಣದಲ್ಲಿ ಬಾಣಗಳ ಶಯದಲ್ಲಿ ಅಂದ್ರೆ ಮಲ್ಕೊಳ್ಳೋದು ಶರಶಯನದಲ್ಲಿ ಮಲ್ಕೊಂಡಿರ್ತಾನೆ ಆ ಒಂದು ಸಮಯದಲ್ಲಿ ಕೌರವನಾಗಿರ್ತಕ್ಕಂತ ಅಂದ್ರೆ ದುರ್ಯೋಧನನು ಯುದ್ಧದಲ್ಲಿ ತನ್ನ ಎಲ್ಲಾ ಸಹೋದರರನ್ನ ಕಳ್ಕೊಂಡಿರ್ತಾನೆ ಅಷ್ಟೇ ಅಲ್ಲ ತನ್ನ ಪ್ರೀತಿಯ ತಮ್ಮನಾಗಿರ್ತಕ್ಕಂತ ದುಶ್ಯಾಸನನ್ನು ಕಳ್ಕೊಂಡಿರ್ತಾನೆ ಮತ್ತೆ ಪ್ರೀತಿಯ ಗೆಳೆಯನಾಗಿರ್ತಕ್ಕಂತ ಕರ್ಣನನ್ನು ಕಳ್ಕೊಂಡಿರ್ತಾನೆ ಎಲ್ಲರೂ ಸತ್ತೋಗ್ಬಿಟ್ಟಿರ್ತಾರೆ ಯುದ್ಧದಲ್ಲಿ ಇವನಿಗೆ ಬಹಳ ನೋವಾಗಿರುತ್ತೆ ದುರ್ಯೋಧನನ ಮನಸ್ಸಿಗೆ ಆ ಒಂದು ಸಮಯದಲ್ಲಿ ದುರ್ಯೋಧನನ ತಂದೆ ತಾಯಿಯಾಗಿರ್ತಕ್ಕಂತ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇವರಿಬ್ಬರು ಏನ್ ಮಾಡ್ತಾರೆ ದುರ್ಯೋಧನನಿಗೆ ಹೇಳ್ತಾರೆ ನೀನು ಭೀಷ್ಮನಲ್ಲಿಗೆ ಹೋಗು ಅಲ್ಲಿ ಹೋಗಿ ಅವರ ಸಲಹೆಯನ್ನು ಪಡ್ಕೋ ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ಅವರ ಸಲಹೆಯನ್ನು ಪಡ್ಕೋ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿ ಕಳಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಶರಶಯನದಲ್ಲಿ ಮಲಗಿರ್ತಕ್ಕಂತ ಭೀಷ್ಮನ ಬಳಿ ದುರ್ಯೋಧನ ಬರ್ತಾನೆ ಬಂದು ಅವರಿಬ್ರು ಮಾತಾಡ್ತಾರೆ ಆಗ ಯಾವಾಗ ದುರ್ಯೋಧನ ಬಂದಿದ್ದಾನೆ ಅಂತ ಗೊತ್ತಾಯ್ತು ಆವಾಗ ಭೀಷ್ಮ ದುರ್ಯೋಧನನೊಂದಿಗೆ ಮಾತಾಡ್ತಾನೆ ಏನ್ ಮಾತಾಡ್ತಾನೆ ಅನ್ನೋದನ್ನ ಇಲ್ಲಿ ಕವಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಆ ನಂತರ ಇಲ್ಲಿ ದುರ್ಯೋಧನ ಮಾತುಗಳೇ ಈ ಒಂದು ಪದ್ಯ ಭಾಗದಲ್ಲಿ ಬರ್ತಾ ಹೋಗ್ತವೆ ಹಾಗಾದ್ರೆ ದುರ್ಯೋಧನ ಭೀಷ್ಮನ ಬಳಿ ಬಂದಾಗ ಅವರ ತಂದೆ ತಾಯಿಯ ಸಲಹೆಯಂತೆ ಏನ್ ಮಾಡಬೇಕು ಮುಂದೆ ಸಲಹೆಯನ್ನು ಪಡ್ಕೊಂಡ್ ಬಾ ಅಂತ ಹೇಳಿದಾಗ ಭೀಷ್ಮನಲ್ಲಿಗೆ ಬಂದಾಗ ಭೀಷ್ಮ ದುರ್ಯೋಧನ ಕುರಿತು ಏನ್ ಹೇಳ್ತಾನೆ ಅನ್ನೋದನ್ನ ಕವಿ ರನ್ನ ಹೇಳ್ತಾ ಹೋಗಿದ್ದಾನೆ ಇಲ್ಲಿ ಮತ್ತೆ ನಾನು ಹಳೆಗನ್ನಡದಲ್ಲಿ ಓದ್ತಾ ಬಿಡಿಸ್ಕೊಂಡು ಬಿಡ್ತೀನಿ ಬಿಡಿಸ್ಕೊಂಡು ನಂತರ ಮತ್ತೆ ಓದ್ತೀನಿ ನಿಮ್ಗೆ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ ಇಂಬು ಕೈ ಅಪ್ಪೊಡೆ ಇದನ್ನ ಆ ಮಾಡ್ಕೋಬೇಕು ಅಪ್ಪೊಡೆ ಪಾಂಡವರನ್ ನೋ ಇದೆ ಪಾಂಡವರನ್ ನ ಅರ್ಥ ಮಾಡ್ಕೊಳ್ಳಿ ಓ ಉಳಿಯುತ್ತೆ ನೋ ಇದೆ ಓ ಉಳಿಯುತ್ತೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೊಳ್ ನಡೆವಂತು ಮಾಳ್ಪೆಂ ನಡೆವಂತು ಮಾಳ್ಪೆಂ ಇಲ್ಲಿ ನೋಡಿ ಈ ಅಕ್ಷರ ಇದೆಯಲ್ಲ ಇದನ್ನ ಹಳೆಗನ್ನಡದಲ್ಲಿ ಹೀಗೆ ಬರೀತಾರೆ ಹಳೆಗನ್ನಡದಲ್ಲಿ ಅಡ್ಡಾಗೆರೆ ಹೇಳಿದ್ರೆ ರ ಹಾಗೇನೆ ಅಡ್ಡಾಗೆರೆ ಹೇಳಿದ್ರೆ ಹೀಗೆ ಬರೆದ್ರೆ ಇದು ಳ ಇದು ರ ಅಡ್ಡಾಗೆರೆ ಹೇಳಿದ್ರೆ ರ ಅಡ್ಡಗೆರೆ ಹೇಳಿದಾನೆ ಹೀಗೆ ಬರೆದ್ರೆ ಇದು ಳ ಸ್ವಲ್ಪ ನೋಡ್ಕೊಳ್ಳಿ ನಡೆವಂತು ಮಾಳ್ಪೆಂ ಇನ್ನು
ಮಾ ಅರ್ಥ ಮಾಡ್ಕೊಳ್ಳಿ, ಮಾಗೆ ಆ ಉಳಿಯುತ್ತೆ. ಇನ್ನು ಮಾ ಅರ್ಥ ಮಾಡ್ಕೊಳ್ಳಿ, ಆ ಉಳಿಯುತ್ತೆ. ಅವರ್ ರೇ ಇದೆ, ಅವರ್ ರಾ ಮಾಡ್ಕೊಳ್ಳಿ, ಎ ಉಳಿಯುತ್ತೆ ನೋಡಿ ಹೇಗ್ ಬಿಡಿಸ್ಕೊಳ್ಬೇಕು ಅಂತ. ಎಂ ಮಾ ಅರ್ಧ ಮಾಡ್ಕೊಳ್ಳಿ, ಆ ಉಳಿಯುತ್ತೆ ನೋಡಿ. ಅಂದುದಂ ಇಂಬು ಕೈಯದವರ್ ಮೀರುವರಲ್ಲ ನೋಡಿ, ರು ಬಂದಾಗ ಅಡ್ಡ ಬರುತ್ತೆ ಅಂತ ಹೇಳಿದಾಗ ನಿಮಗೆ, ರಾ ಬಂದಾಗ ಅಡ್ಡ ಬರುತ್ತೆ. ಮೀರುವರಲ್ಲ ನೀನ್ ನೀನು ಮೇದೆ ಎ ಮಾಡ್ಕೊಳ್ಳಿ, ಮಾ ಅರ್ಧ ಮಾಡ್ಕೊಂಡ್ರಿ, ಎ ಉಳಿಯುತ್ತೆ. ಎಂ ಪೇದುದಂ ಮೀರದೆ, ಪೇದುದಂ ಮೀರದೆ, ಪೇದುದಂ ಮೀರದೆ. ನೆಗಳಲ್ ವೇಳ್ಕುಂ ಮೇಯಿದೆ ನೋಡಿ, ವೇಳ್ಕುಂ ಮೇಯಿದೆ, ಎ ತಗೊಂಡೆ. ಏನೇ ಸುಯೋಧನಂ, ಸುಯೋಧನಂ ಮುಗುಳ್ನಗೆ ನಕ್ಕು ನೋಡಿ, ಈ ತರ ಬಿಡಿಸ್ಕೊಂಡ್ರೆ ಅರ್ಥ ಆಗತ್ತೆ ನಿಮಗೆ. ಇಲ್ಲಿ ದುರ್ಯೋಧನ ಭೀಮನ ಬಳಿ ಬಂದಿದ್ದಾನೆ, ಸಾರಿ ಭೀಷ್ಮನ ಬಳಿ ಬಂದಿದ್ದಾನೆ. ಅವನ ತಂದೆ ಅಜ್ಜನಾಗಿರ್ತಕ್ಕಂತಹ ಶರಶಯನದಲ್ಲಿ ಮಲಗಿರ್ತಕ್ಕಂತಹ ತನ್ನ ಅಜ್ಜನಾದ ಭೀಷ್ಮನ ಸಲಹೆಯನ್ನ ಪಡ್ಕೊಳ್ಳಿಕ್ಕೆ ಬಂದಿದ್ದಾನೆ. ಆಗ ಭೀಷ್ಮ ದುರ್ಯೋಧನನ ಕುರಿತು ಈ ರೀತಿ ಹೇಳ್ತಾನೆ, ಏನ್ ನೋಡ್ಕೊಳ್ಳಿ. ಇಂಬು ಕೈ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ, ಓತ್ ಬಂತು, ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದಳ್ ನಡೆವಂತು ಮಾಳ್ಪೆಂ. ಇನ್ನು ಅವರ್ ಎಂ ಏನಿದೆ, ಎಂ ಅಂದುದಂ ಅರ್ಥ ಆಯ್ತು ಅನ್ಕೊಂಡೆ. ಅಂದುದಂ ಇಂಬು ಕೈಯದವರ್ ಮೀರುವರಲ್ಲ ಅಂತ ಹೇಳ್ತಾನೆ. ಇಂಬು ಕೈಯ ಅಪ್ಪೊಡೆ ನೀನು ಒಪ್ಪುವುದಾದರೆ, ನೀನು ಒಪ್ಪುವುದಾದರೆ ಪಾಂಡವರನ್ನು ಒಡಂಬಡಿಸಿ, ಪಾಂಡವರನ್ನು ಒಪ್ಪಿಸಿ ಸಂಧಿಯಂ ಮಾಡಿ, ಸಂಧಿಯನ್ನು ಮಾಡಿ ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿ ಪೂರ್ವ ಕ್ರಮದೊಳ್ ನಡೆವಂತು ಮಾಡ್ಪೆಂ. ಮೊದಲಿನಂತೆ ನೀವಿಬ್ಬರು ಹೇಗಿದ್ದೀರೋ, ಮೊದಲಿನಂತೆ ನೀವಿಬ್ಬರು ಹೇಗೆ ಬಾಳುತ್ತಿದ್ದರೋ ಹಾಗೆ ಬಾಳುವಂತೆ, ಹಾಗೆ ನಡೆವಂತೆ ಮಾಡ್ಪೆಂ ಮಾಡುತ್ತೇನೆ ದುರ್ಯೋಧನ. ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಸಿ ಮೊದಲು ಹೇಗೆ ಜೀವನವನ್ನ ಮಾಡ್ತಿದ್ರು ಬಾಳ್ತಿದ್ರು ಹಾಗೆ ಬಾಳುವಂತೆ ನಡೆವಂತೆ ಮಾಡ್ಪೆಂ. ಇನ್ನು ಇನ್ನು ಮುಂದೆ ಅವರ್ ಅವರು ಪಾಂಡವರು ಎಮ್ಮ ಅಂದುದಂ ಇಂಬು ಕೈದವರ್ ನಾವು ಹೇಳಿದಂತೆ, ಎಮ್ಮ ಅಂದುದಂ ನಾವು ಹೇಳಿದಂತೆ ಇಂಬು ಕೈದವರ್ ಮೀರುವರಲ್ಲ, ನಾವು ಹೇಳಿದಂತೆ ಅವರು ಒಪ್ಪಿಕೊಳ್ಳುವರು ಮೀರುವರಲ್ಲ ಪಾಂಡವರು. ನೀನು ನೀನು ಸಹ ಎಮ್ಮ ನಾವು ಪೇದುದಂ ಹೇಳಿದ ಹಾಗೆ ಅದನ್ನು ಮೀರದೆ ನೆಗಳಲ್ ವಾ ಇದೆ ಅಲ್ಲ, ಈ ವಾನ ಇಲ್ಲಿ ಮೇಲ್ ತಗೊಂಡ್ರೆ ವೇ ಆಗತ್ತೆ, ವಾನ ಮೇಲ್ ತಗೊಂಡ್ರೆ ನೆಗಳಲ್ ವೇಳ್ಕುಂ ನೋಡಿ, ವೇಳ್ಕುಂ ನೀನು ಸಹ ನೀನು ಎಮ್ಮ ಪೇದುದಂ ನಾವು ಹೇಳಿದ ಹಾಗೆ ಮೀರದೆ ನೆಗಳಲ್ ವೇಳ್ಕುಮನೆ ವೇಳ್ಕುಂ ಒಪ್ಪಿಕೊಂಡರೆ, ನಾವು ಹೇಳಿದ ಹಾಗೆ ಅದನ್ನು ಮೀರದೆ ನೀನು ಒಪ್ಪಿಕೊಳ್ಳು ಒಪ್ಪಿಕೋ ವೇಳ್ ನೆಗಳಲ್ ವೇಳ್ಕುಂ ಒಪ್ಪಿಕೊಳ್ಳಬೇಕು, ನಾವು ಹೇಳಿದ ಹಾಗೆ ನೀನು ಒಪ್ಪಿಕೊಳ್ಳಬೇಕು ದುರ್ಯೋಧನ. ಏನೇ ಎನ್ ಭೀಷ್ಮನು ಎಂದಾಗ ಸುಯೋಧನಂ ದುರ್ಯೋಧನನು ಮುಗುಳ್ನಗೆ ನಕ್ಕು, ಮುಗುಳ್ನಗೆ ನಕ್ಕು ಮೇಲಿನ ಮಾತು ಕೆಳಗಿನ ಮಾತುಗಳನ್ನ ದುರ್ಯೋಧನ ಹೇಳ್ತಾನೆ. ಈಗ ಭೀಷ್ಮ ಹೇಳಿದ್ದಿಷ್ಟೇ, ಅವನ ಸಲಹೆಯನ್ನು ಪಡೆಯಕ್ಕೆ ಬಂದಾಗ ಭೀಷ್ಮ ಹೇಳಿದ್ದೇನು, ನೀನು ಒಪ್ಪುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿ ನೀವು ಮೊದಲು ಹೇಗಿದ್ದರೋ ಹಾಗೆ ಇರುವಂತೆ ಮಾಡುತ್ತೇನೆ, ಅವರು ನಾವು ಹೇಳಿದ ಹಾಗೆ ಕೇಳುವರು ಮೀರುವವರಲ್ಲ, ನೀನು ಸಹ ನಾವು ಹೇಳಿದ ಹಾಗೆ ನೀನು ಮೀರದೆ ನಾವು ಹೇಳಿದ್ದನ್ನು ಕೇಳಬೇಕು ಅಂತ ಭೀಷ್ಮ ಹೇಳಿದಾಗ ಸುಯೋಧನನು ದುರ್ಯೋಧನನು ಮುಗುಳ್ನಗೆ ನಕ್ಕು ನೋಡಿ ನಗುತ್ತಾನೆ. ಅವನಿಗೆ ಇನ್ನೂ ಹಠ ಇದೆ, ಛಲ ಇದೆ, ಇಲ್ಲಿ ತನ್ನ ಛಲವನ್ನೇ ಮೆರಿತಾನೆ. ಆದ್ದರಿಂದ ಕವಿ ಹೇಳಿದು ಛಲಮನೇ ಮೆರವೆಯಂ, ನಾನು ಛಲವನ್ನೇ ಮೆರೆಯುತ್ತೇನೆ, ನಾನೇನು ಅಂದ್ಕೊಂಡಿದ್ರೆ ಅದನ್ನೇ ಸಾಧಿಸ್ತೀನಿ, ಅದರಂತಾನೆ ನಡ್ಕೊಳ್ತೀನಿ ಅಂತ ಹೇಳಿ ದುರ್ಯೋಧನ ಹೇಳ್ತಾನಂತೆ. ಮುಗುಳ್ನಗೆ ನಕ್ಕು ನಕ್ತಾ ಹೇಳ್ತಾನೆ ಏನಂತ, ಅವನು ಹೇಳಿದ್ ಇಷ್ಟೇ, ಆದ್ರೆ ಅವನು ಹೇಳಿದ ಆ ಸಂಧಿ ಮಾಡಿಸಿ ಕೊಡುತ್ತೇನೆ, ಸಂಧಿ ಇಬ್ಬರ ನಡುವೆ ಸಂಧಿ ಮಾಡಿಸುತ್ತೇನೆ ಅಂತ ಒಂದು ಮಾತು ಹೇಳಿದ್ದಕ್ಕೆ ದುರ್ಯೋಧನನು ಏನೆಲ್ಲಾ ಮಾತಾಡ್ತಾನೆ, ಆದ್ರೆ ಈ ಮಾತುಗಳು ಅವನಲ್ಲಿದ್ದ ಛಲ, ಪಾಂಡವರೊಂದಿಗೆ ಇದ್ದ ದ್ವೇಷ ಎಲ್ಲವನ್ನೂ ಈ ಪದ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಹಾಗಾದ್ರೆ ದುರ್ಯೋಧನ ಏನ್ ಹೇಳ್ತಾನೆ
ಭೀಷ್ಮ ಆತರ ಹೇಳಿದಾಗ ದುರ್ಯೋಧನ ಹೇಳಿದ್ ನೋಡಿ, ದುರ್ಯೋಧನ ಹೇಳ್ತಾನೆ ಭೀಷ್ಮನಿಗೆ ಮೊದಲು ಹೇಗೆ ಬಿಡಿಸ್ಕೊಂಡು ಹೇಳ್ಬಿಡ್ತೀನಿ, ನಿಮಗೆ ಪೊಡಮಟ್ಟು ಪೋಪ್ ಪೋಪ್ ಪೀರೆ ಈ ಅಂತ ಉಳಿಯುತ್ತೆ ನೋಡಿ, ಪೋಪ್ ಅದೇ ಪೀದೆ ಅಲ್ವಾ, ಇಲ್ಲಿ ಆ ಪೀನೆ ಈ ಕಡೆ ತಗೊಂಡ್ಬಿಡೋಣ, ಈ ಅಂತ ಉಳಿಯುತ್ತೆ ಪೋಪ್ ಪ ಅರ್ಧ ಮಾಡ್ಕೊಳ್ಳಿ, ಈ ಪೀದೆಯಲ್ಲ ಇದು ಈ ಬಂತಿಲ್ಲಿ ಪೀ ನೋಡಿ ಈ ಸಮಕಟ್ಟಿಂ ಬಂದೆನ್ ನ ಬಂದೆನ್ ನ ಇದೆ ಆ ಬಂತ್ ನೋಡಿ, ಅಹಿತರೊಳ್ 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 ಸಂಧಿ ಏನ್ ನೋಡಿ, ಸಂಧಿ ಏನೆಂ ಸಮಕೊಳಿಸಲೆಂದು ಬಂದೆನೆ, ಸಂಧಿ ಏನೇಂ ಸಮಕೊಳಿಸಲೆಂದು ಬಂದೇನೆ, ಸಮರದೊಳ್ ಲೇ ಇದೆ ಏ ಮಾಡ್ಕೊಳ್ಳಿ, ಎನಗ ಎನಗೇ ಬರತ್ತೆ ಗ ಆ ಮಾಡ್ಕೊಳ್ಳಿ ನೋಡಿ, ಎನಗ ಅಜ್ಜ ಪೇಳುಂ ಮಾ ಇದೆ ಆ ತಗೊಳ್ಳಿ, ಆವುದು ಕಜ್ಜಂ ಅಜ್ಜ ನಾನು ನಿನ್ನ ಆಶೀರ್ವಾದವನ್ನ ಪಡ್ಕೊಳ್ಳಿಕ್ಕೆ ಬಂದಿದ್ದೀನಿ, ನಿನ್ನ ಯುದ್ಧದಲ್ಲಿ ಏನ್ ಮಾಡ್ಬೇಕು ಅದನ್ನ ಹೇಳು, ನಿನ್ನ ಆ ಸಲಹೆಯನ್ನ ಕೇಳಲಿಕ್ಕೆ ಬಂದೀನಿ, ಪಾಂಡವರೊಂದಿಗೆ ಸಂಧಿ ಮಾಡಿಸುವಂತ ಕೇಳಲಿಕ್ಕೆ ನಾನು ಬಂದಿಲ್ಲ, ನಿಮಗೆ ಕೊಡಮಟ್ಟು ನಿಮಗೆ ನಮಸ್ಕರಿಸಲು ಪೋಪ್ ನಿಮಗೆ ನಮಸ್ಕರಿಸಲು ಅಥವಾ ನಮಸ್ಕರಿಸಿ ಹೋಗಲು ಪೋಪ್ ಪೋಪ್ ಹೋಗಲು ಈ ಸಮಕಟ್ಟಿ ಈ ಕಾರಣದಿಂದ ಬಂದೆನ್ ನಿಮಗೆ ನಮಸ್ಕರಿಸಲು ನಮಸ್ಕರಿಸಿ ಹೋಗಲು ಆ ಕಾರಣಕ್ಕಾಗಿ ಈ ಸಮಕಟ್ಟಿ ಆ ಕಾರಣಕ್ಕಾಗಿ ಬಂದೆ ನಿಮಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದೆ, ಆದರೆ ಅಹಿತರೊಳ್ ನನ್ನ ಶತ್ರುಗಳೊಂದಿಗೆ ಸಂಧಿ ಏನೇ ಸಮಕೊಳಿಸಲೆಂದು ಬಂದೆನೆ, ನನ್ನ ಶತ್ರುಗಳೊಂದಿಗೆ ಸಂಧಿ ಮಾಡಿಸಿರಿ ಎಂದು ಕೇಳಲೆಂದು ಬಂದೆನೆ ಅಂತ ಅಂದ್ಕೊಂಡಿದ್ದೀರಾ, ಸಮರದೊಳ್ ಅಜ್ಜ ನಾಳೆ ನಡೆಯುವ ಯುದ್ಧದಲ್ಲಿ ಎನಗೆ ನನಗೆ ಅಜ್ಜ ಪೇಳು ಅಜ್ಜ ಹೇಳು, ಆವುದು ಕಜ್ಜಂ ನಾನೇನ್ ಕೆಲಸ ಮಾಡ್ಬೇಕು, ಯುದ್ಧವನ್ನ ಗೆಲ್ಲಬೇಕಾದ್ರೆ ಆ ಶತ್ರುಗಳಾಗಿರ್ತಕ್ಕಂಥ ಪಾಂಡವರನ್ನ ಸೋಲಿಸಬೇಕು ಸಾಯಿಸಬೇಕು ಅಂದ್ರೆ ನನ್ನ ಕೆಲಸ ಕಜ್ಜ ಅಂದ್ರೆ ಕೆಲಸ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು, ಅದನ್ನ ಬಿಟ್ಟು ಸಂಧಿಯನ್ನ ಮಾಡ್ಕೊ ಅಂತ ಹೇಳಲಿಕ್ಕೆ ನನಗೆ ಹೋಗ್ಬೇಡ ಹೇಳಿ ಬರ್ಬೇಡ, ನಾನು ಸಂಧಿ ಮಾಡಿಸು ಅಂತ ಕೇಳಲಿಕ್ಕೆ ಬಂದಿಲ್ಲ, ನಿನಗೆ ನಮಸ್ಕರಿಸಿ ಹೋಗೋಣ, ಯುದ್ಧದಲ್ಲಿ ಮುಂದೆ ನಾನು ಏನ್ ಮಾಡ್ಬೇಕು ಅಂತ ಸಲಹೆ ಕೇಳಲಿಕ್ಕೆ ಬಂದಿನಿ, ಸಂಧಿ ಮಾಡಿಸು ಅಂತ ಕೇಳಲಿಕ್ಕೆ ಬಂದಿಲ್ಲ, ಅದು ಯಾರೊಂದಿಗೆ ಬಂದ್ರೆ ಅಹಿತರೊಳ್ ನನ್ನ ಶತ್ರುಗಳೊಂದಿಗೆ, ಶತ್ರುಗಳಾದ ಪಾಂಡವರೊಂದಿಗೆ ಸಂಧಿನ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಮುಂದುವರೆದು ಅವನೇ ಹೇಳ್ತಾನೆ ದುರ್ಯೋಧನ ನೋಡಿ ಬಾ ಚಂದ ಹೇಳ್ತಾನೆ ಇಲ್ಲಿ, ಅದನ್ನ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಕವಿರನ್ನ, ನೆಲಕಿರುವೆನೆಂದು ಬಗೆದಿರೆ ಚಲಕಿರುವೆಯಂ ಪಾಂಡು ಸುತರೊಳ್, ಪಾಂಡು ಸುತರೊಳ್ ಲೀದೆ ಈ ಮಾಡ್ಕೊಳ್ಳಿ, ಈ ನೆಲವಿದು ಪಾಳ್ನಲ ಪಾಳ್ನಲನ್ ನೀದೆ ನೋಡಿ, ಪಾಳ್ನಲನ್ ನೀ ಅರ್ಥ ಮಾಡ್ಕೊಳ್ರಿ ನಾ ಬರುತ್ತೆ ಏ ಸಿಗುತ್ತೆ, ಎನಗೆ ದಿನ ಪಸುತನಂ ಕೊಲಿಸಿದ ನೆಲ ನೋಡನೆ ಮತ್ತೆ ಪುದುವಾಳ್ದಪ್ಪನೆ, ಅಜ್ಜ ನೆಲಕಿರುವೆನೆಂದು ಬಗೆದಿರೆ ನಾನು ಈ ಭೂಮಿಗೋಸ್ಕರ ಬದುಕಿದ್ದೀನಿ ಅನ್ಕೊಂಡಿದ್ದೀರಾ, ಈ ಹಸ್ತಿನಾಪುರಕ್ಕೋಸ್ಕರ ಬದುಕಿದ್ದೀನಿ ಅನ್ಕೊಂಡಿದ್ದೀರಾ, ನಾನು ಅದಕ್ಕೋಸ್ಕರ ಬದುಕಿಲ್ಲ ನೋಡಿ, ನೆಲಕಿರುವೆನೆಂದು ಬಗೆದಿರೆ ಆತರ ಅನ್ಕೊಂಡಿದ್ದೀರಾ, ಚಲಕಿರುವೆಯಂ ನಾನು ಚಲಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ, ಈ ನೆಲಕ್ಕೋಸ್ಕರ ಅಲ್ಲ, ಈ ರಾಜ್ಯಕ್ಕೋಸ್ಕರ ಅಲ್ಲ, ಈ ರಾಜ್ಯದ ಸಂಪತ್ತಿಗೋಸ್ಕರ ಅಲ್ಲ, ಹಸ್ತಿನಾಪುರಕ್ಕೋಸ್ಕರ ಅಲ್ಲ, ಹಸ್ತಿನಾಪುರಕ್ಕೋಸ್ಕರ ಅಲ್ಲ, ಛಲಕ್ಕೋಸ್ಕರ ಪಾಂಡವರನ್ನ ಸೋಲಿಸ್ಬೇಕು ಸಾಯಿಸ್ಬೇಕು ಆ ಒಂದು ಛಲ ಇಟ್ಕೊಂಡಿದ್ದೀನಿ, ಆ ಛಲಕ್ಕೋಸ್ಕರ ಅಷ್ಟೇ ಬದುಕಿದ್ದೀನಿ ನಾನು, ನೆಲಕಿರುವೆನೆಂದು ಬಗೆದಿರೆ ಇಲ್ಲ ಛಲಕಿರುವೆಯಂ ನೋಡಿ ಹೇಳ್ತಾನೆ, ಪಾಂಡು ಸುತ್ತರೊಳ್ ಪಾಂಡು ಸುತ್ತರು ಇರುವ ಪಾಂಡವರು ಇರುವ ಪಾಂಡುವಿನ ಮಕ್ಕಳಾದ ಪಾಂಡವರು ಇರುವ ಈ ನೆಲವಿದು, ಈ ನೆಲವು ನೋಡಿ ಅವನು ಹೇಳ್ತಾನೆ, ಈ ನೆಲವಿದು ಪಾಳ್ನೆಲ ಹಾಳು ಬಿದ್ದ ನೆಲ, ಪಾಳ್ನೆಲ ಎನಗೆ ಹಾಳು ಬಿದ್ದ ನೆಲವು ನನಗಿದು, ದಿನಪ ಸುತನಂ ದಿನಪ ಅಂದ್ರೆ ಸೂರ್ಯ, ಸುತ ಅಂದ್ರೆ ಮಗ, ಸೂರ್ಯನ ಮಗ ಯಾರು, ಕರ್ಣ, ಕರ್ಣ ಸೂರ್ಯನ ಮಗ ಕರ್ಣ, ದಿನಪ ಸುತನಂ ಕರ್ಣನನ್ನು ಕೊಲಿಸಿದ ಅವನು ಕೊಂದ ನೆಲ ನೋಡನೆ ಈ ನೆಲದಲ್ಲಿ ಮತ್ತೆ ಪುದುವಾಳ್ದಪ್ಪದೇ ಪುದುವಾಳ್ದಪ್ಪನೆ ಮತ್ತೆ ನಾನು ಬಾಳಬೇಕೆ ಮತ್ತೆ ರಾಜ್ಯಭಾರ ಮಾಡಬೇಕೆ, ಇಲ್ಲ ಅಜ್ಜ ನಾನು ನೆಲಕ್ಕೋಸ್ಕರ ಇಲ್ಲ ಛಲಕ್ಕೋಸ್ಕರ ಇದ್ದೀನಿ ಅಷ್ಟೇ ಅಲ್ಲ, ಈ ಪಾಂಡವರು ಇರುವ ಈ ನೆಲ ಪಾಳ್ನೆಲ ಎನಗೆ ನನಗೆ ಹಾಳು ಬಿದ್ದ ನೆಲ ಇದು, ಅಷ್ಟೇ ಅಲ್ಲ ನನ್ನ ಸ್ನೇಹಿತನಾದ ಕರ್ಣನನ್ನು ಕೊಂದ ಈ ನೆಲದಲ್ಲಿ ಮತ್ತೆ ನಾನು ರಾಜ್ಯಭಾರ ಮಾಡುವುದಿಲ್ಲ ಇಲ್ಲಿ ಬಾಳುವುದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಛಲದಿಂದ ದುರ್ಯೋಧನ ಹೇಳ್ತಾನೆ ಭೀಷ್ಮನಿಗೆ. ಇನ್ನು ಮುಂದಿನ ಚರಣವನ್ನ ನೋಡೋಣ, ಇನ್ನ ದುರ್ಯೋಧನ ಮುಂದಿನ ಚರಣದಲ್ಲಿ ತನ್ನ ಸಹೋದರ ಆಗಿರ್ತಕ್ಕಂತಹ
ದುಶ್ಯಾಸನ ಮತ್ತೆ ಇತರ ಸಹೋದರರು ಅಷ್ಟೇ ಅಲ್ಲ ತನ್ನ ಪ್ರೀತಿಯ ಸ್ನೇಹಿತನಾದ ಕರ್ಣನನ್ನ ಕಳ್ಕೊಂಡಿರತಕ್ಕಂತ ದುಃಖದಲ್ಲಿ ಅವರ ಬಗ್ಗೆ ಮಾತಾಡತಕ್ಕಂತ ಮಾತುಗಳನ್ನ ನನ್ನ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಬಿಡಿಸೋದು ನೋಡ್ಕೊಳ್ಳಿ, ಸ್ವಲ್ಪ ಈ ಒಂದು ಚರಣ ನಿಮಗೆ ಬಿಡಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ಇಲ್ಲಿ ದುರ್ಯೋಧನ ಮತ್ತೆ ಮಾತನ್ನ ಮುಂದುವರಿಸಿ ಭೀಷ್ಮನಿಗೆ ಹೇಳ್ತಾನೆ, ಎನ್ನ ನ ಅರ್ಥ ಮಾಡ್ಕೊಳ್ಳಿ ಆ ಉರಿ ಐತೆ ನೋಡಿ, ಅಣುಗಾಳನ್ ಎನ್ನ ಅಣುಗಾಳನ್ ನೇ ಇದೆ ಅಲ್ಲ, ಏನ್ ಮಾಡ್ಕೊಳ್ಳಿ ಏನ್ ನೋಡಿ ಎನ್ನ ನೋಡಿ ನೇ ಇದೆ ನಾ ಅರ್ಥ ಮಾಡ್ಕೊಳ್ಳಿ ಏ ಉಳಿಯುತ್ತೆ ಎನ್ನ ನ ಅದೆಲ್ಲ ಮತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತೆ ಅಣುಗ ನೋಡಿ ಅಣುಗ ದಮ್ಮ ನನ್ ಅಣುಗ ದಮ್ಮ ದಮ್ಮನ್ ದಮ್ಮ ನನ್ ನೋಡಿ ದಮ್ಮ ನಿನ್ ನೀ ಇದೆ ಈ ಮಾಡ್ಕೊಳ್ಳಿ ಹೌದಾ ಪಾರ್ಥ ಭೀಮರು ನೋಡಿ ಎನ್ನ ಅಣುಗ ಅಣುಗ ನೋಡಿ ಅಣು ಅಂದ್ರೆ ಪ್ರೀತಿ ಎನ್ನ ಅಂದ್ರೆ ನನ್ನ ಅಣು ಅಂದ್ರೆ ಪ್ರೀತಿ ನನ್ನ ಪ್ರೀತಿಯ ಗಾಳ ಗಾಳ ಅಂದ್ರೆ ಗೆಳೆಯ ಅವನ ಪ್ರೀತಿಯ ಗೆಳೆಯ ಯಾರು ಕರ್ಣ ಎನ್ನ ಅಣುಗಾಳನ್ ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನು ನೋಡಿ ಮತ್ತೆ ಎನ್ನ ಅಣುಗ ದಮ್ಮನನ್ ಅಣುಗ ದಮ್ಮ ಅಣು ಅಂದ್ರೆ ನಾನು ಹೇಳಿದೆ ಪ್ರೀತಿಯ ದಮ್ಮನನ್ ಅವನ ಪ್ರೀತಿಯ ತಮ್ಮ ಯಾರು ಸಹೋದರರಲ್ಲಿ ನೂರು ಜನ ಸಹೋದರರಲ್ಲಿ ಅವನ ಪ್ರೀತಿಯ ತಮ್ಮ ಯಾರು ದುಶ್ಯಾಸನ ಎನ್ನ ಅಣುಗ ನೋಡಿ ಎನ್ನ ಅಣುಗಾಳನ್ ನನ್ನ ಪ್ರೀತಿಯ ಸ್ನೇಹಿತನಾದ ಕರ್ಣನನ್ನ ಎನ್ನ ಅಣುಗ ದಮ್ಮನನ್ ನನ್ನ ಪ್ರೀತಿಯ ಸಹೋದರನಾದ ದುಶ್ಯಾಸನನ್ನು ಇಕ್ಕಿದ ಕೊಂಡ ನೋಡಿ ನಿಕ್ಕಿದ ನೀ ಇದೆ ಅರ್ಥ ಮಾಡ್ಕೊಳ್ಳಿ ಈ ಉಳಿಯುತ್ತೆ ನ ಬಂತು ಈ ಉಳಿತು ಇಕ್ಕಿದ ಕೊಂದ ಪಾರ್ಥ ಭೀಮರು ಪಾರ್ಥ ಅಂದ್ರೆ ಅರ್ಜುನ ಭೀಮರು ಯಾವ ಸಮಾಸ ಆಗತ್ತೆ ದ್ವಂದ್ವ ಸಮಾಸ ಆಗತ್ತೆ ಪಾರ್ಥ ಭೀಮರು ಅರ್ಜುನ ಮತ್ತು ಭೀಮರು ನೋಡಿ ಅವ್ರು ಹೇಳ್ತಾರೆ ಭೀಮರು ಭೀಮರ್ ಅರ್ಥ ಮಾಡ್ಕೊಳ್ಳಿ ರ ಅರ್ಥ ಮಾಡ್ಕೊಂಡ್ರೆ ರೂ ಇದೆ ಅಲ್ವಾ ಆ ಊನ ಇಲ್ಲಿ ತಗೊಳ್ಳಿ ಉಳ್ಳ ಉಳ್ಳ ಳ ಅರ್ಥ ಮಾಡ್ಕೊಳ್ಳಿ ಆ ಉಳಿತು ನೋಡಿ ಅನ್ಯಗಂ ಮೋ ಇದೆ ಮೋನ ಅನ್ಯ ಗಮ್ ಮಾಡ್ಕೊಂಡಾಗ ಮೋ ಇದೆ ಅಲ್ಲ ಓ ಉಳಿತು ನೋಡಿ ವಲ್ಲೆನ್ ನೇ ಇದೆ ನಾ ಅರ್ಧ ಮಾಡ್ಕೊಳ್ಳಿ ಏ ತಗೊಳ್ಳಿ ಎನ್ನ ನೋ ಇದೆ ಮತ್ತೆ ಎನ್ನ ನಾ ಮಾಡ್ಕೊಂಡು ಓ ನೋ ಇದೆ ಅಲ್ಲ ಓ ತಗೊಳ್ಳಿ ವಡಲೊಳ್ ವಡಲೊಳ್ ಲೇ ಇದೆ ಏ ತಗೊಳ್ಳಿ ನೋಡಿ ಯಾಕೆ ಬಿಡಿಸ್ಕೊಳ್ಬೇಕು ಅಂತ ಎನ್ನ ನಾ ಅರ್ಧ ಮಾಡ್ಕೊಳ್ಳಿ ಆ ಉಳಿತು ನೋಡಿ ಅಸು ಉಳ್ಳಿನಂ ಅಜ್ಜ ಸಂಧಿಯಂ ಸ್ವಲ್ಪ ಕಷ್ಟ ಆಗತ್ತೆ ವಿದ್ಯಾರ್ಥಿಗಳೇ, ಇದನ್ನು ಬಿಡಿಸ್ಕೊಳ್ಳೋ ರೀತಿ ಅರ್ಥ ಆಯ್ತು ಅಂದ್ರೆ ಬಹಳ ಸುಲಭ ಆಗತ್ತೆ. ಮತ್ತೊಂದ್ಸರಿ ಹೇಳ್ಕೊಳ್ಳಿ ಎನ್ನ ಅಣು ಗಾಳನ್ ನನ್ನ ಪ್ರೀತಿಯ ಸಹೋದರನಾದ ಕರ್ಣನನ್ನ ಎನ್ನ ಅಣುಗ ದಮ್ಮನನ್ ನನ್ನ ಪ್ರೀತಿಯ ಸಹೋದರನಾಗಿರ್ತಕ್ಕಂಥ ದುಶ್ಯಾಸನನ್ನು ಕೊಂದ ಪಾರ್ಥ ಭೀಮರು ಉಳ್ಳ ಉಳ್ಳ ಅಂದ್ರೆ ಇರುವವರೆಗೂ ಉಳ್ಳ ಅಂದ್ರೆ ಏನು ಅವರಿಬ್ಬರು ಇರುವವರೆಗೂ ಅನ್ಯಗಂ ಅಲ್ಲಿಯವರೆಗೆ ಅವರಿಬ್ಬರು ಇರುವವರೆಗೆ ನೋಡಿ ವಲ್ಲೆನ್ ವಲ್ಲೇ ಎನ್ನ ನೋಡಿ ಎನ್ನ ಒಡಲೊಳ್ ಒಲ್ಲೆ ಅಜ್ಜ ನನ್ನ ಒಡಲೊಳ್ ನನ್ನ ದೇಹದಲ್ಲಿ ಎನ್ನ ಅಸು ಅಸು ಅಂದ್ರೆ ಪ್ರಾಣ ಅಸು ಅಂದ್ರೆ ಏನು ನನ್ನ ದೇಹದಲ್ಲಿ ನನ್ನ ಪ್ರಾಣ ಉಳ್ಳಿನಂ ಇರುವವರೆಗೂ ಅಜ್ಜ ಸಂಧಿಯಂ ಬೇಡ ಅಜ್ಜ ನನ್ನ ಸ್ನೇಹಿತನನ್ನ ಕೊಂದಿದ್ದಾರೆ ನನ್ನ ಪ್ರೀತಿಯ ಸಹೋದರನಾಗಿರ್ತಕ್ಕಂಥ ದುಶ್ಯಾಸನನ್ನ ಇವರಿಬ್ರು ಕೊಂದಿದ್ದಾರೆ ಇವರಿಬ್ರು ಪಾರ್ಥ ಭೀಮರು ಉಳ್ಳ ಅನ್ನಗಂ ಅವರು ಇರುವವರೆಗೂ ವಲ್ಲೆನ್ ಬೇಡ ಸಂಧಿ ಬೇಡ ಎನ್ನ ಒಡಲೊಳ್ ನನ್ನ ದೇಹದಲ್ಲಿ ಎನ್ನ ಅಸು ಅಸು ಅಂದ ಪ್ರಾಣ ನನ್ನ ದೇಹದಲ್ಲಿ ಎಲ್ಲಿವರೆಗೂ ಪ್ರಾಣ ಇರುತ್ತೋ ಎಲ್ಲಿವರೆಗೂ ಜೀವ ಇರುತ್ತೋ ಉಳ್ಳಿನಂ ಅಜ್ಜ ಸಂಧಿಯಂ ನನಗೆ ಸಂಧಿ ಬೇಡ ಅವರೊಂದಿಗೆ ಅವರಿಬ್ರು ಇರೋರು ಯಾರಿಬ್ರು ಪಾರ್ಥ ಭೀಮರು ಯಾಕಂದ್ರೆ ತನ್ನ ಸಹೋದರನ ಮತ್ತೆ ಸ್ನೇಹಿತರನ್ನ ಸಾಯಿಸಿದ್ದಾರೆ ಮುನ್ನಂ ಮೊದಲು ಅಜ್ಜ ಮುನ್ನಂ ಮೊದಲು ಮಾ ಅರ್ಥ ಮಾಡ್ಕೊಳ್ಳಿ ಅವಂದಿರ್ ಅವಂದಿರ್ ಅವರ ಅವರುಗಳಾದ ನೋಡಿ ಅವಂದಿರ್ ಫ್ರೀ ಇದೆ ಈ ಮಾಡ್ಕೊಳ್ಳಿ ಇಬ್ಬರು ಮನ್ ಅವರುಗಳಾದ ಯಾರು ಪಾರ್ಥ ಮತ್ತು ಭೀಮ ಅರ್ಜುನ ಮತ್ತೆ ಭೀಮ ಅವಂದಿರ್ ಅವರು ಇಬ್ಬರನ್ನು ಇಬ್ಬರು ಮನ್ ನೀ ಇದೆ ಈ ತಗೊಳ್ಳಿ ಇಕ್ಕುವೆನ್ ಅಜ್ಜ ಮೊದಲು ಅವರಿಬ್ಬರನ್ನು ಇಕ್ಕುವೆನ್ ನೀ ಇದೆ ಈ ತಗೊಳ್ಳಿ ಇಕ್ಕುವೆನ್ ಅಂದ್ರೆ ಸಾಯಿಸುವೆನು ಹೊಡೆಯುವನು ಇಕ್ಕಿ ಅವರನ್ನು ಕೊಂದು ಇಕ್ಕುವೆನು ಕೊಲ್ಲುವೆನು ನೀ ಇದೆ ಮತ್ತೆ ಈ ತಗೊಳ್ಳಿ ಇಕ್ಕಿ ಅಂದ್ರೆ ಅವರಿಬ್ಬರನ್ನು ಕೊಂದು ಬಳಿಕೆ ನಂತರ ಸಂಧಿಗೆವೇನ್ ಸಂಧಿಯನ್ನು ಮಾಡಿಕೊಳ್ಳುವೆ ನೋಡಿ ಸಂಧಿಗೆವೆನ್ ನೆಗಳ್ ಯಾರೊಂದಿಗೆ ನೆಗಳ್ದ್ ನೋಡಿ
ನೆಗಳ್ದಿದೆ ಆ ಮಾಡ್ಕೊಳ್ಳಿ ಆ ತಗೊಂತಿ. ಅಂತಕ ಆತ್ಮಜ, ಅಂತಕ ಆತ್ಮಜ, ಯಮನ ಮಗನಾಗಿರ್ತಕ್ಕಂತಹ ಯಾರೊಂದಿಗೆ? ಯುಧಿಷ್ಠಿರನೊಂದಿಗೆ. ಅಂತಕ ಆತ್ಮಜ ಲೇಯಿದೆ, ಏ ತಗೊಳ್ಳಿ. ಎನ್ನ ನೋಡಿ, ನಾ ಇದೆ ಆ ತಗೊಳ್ಳಿ. ಅಳಲ್ ಳಾ ಇದು, ಏನಿದು ಳ. ಅಳಲ್ ದುಃಖ, ನನ್ನ ದುಃಖ ನೋಡಿ, ನನ್ನ ಅಳಲ್ ಲಾ ಇದೆ, ಹೌದಾನೆ ಲಾ ಇದೆ ಆ ತಗೊಳ್ಳಿ. ಆರಿದೊಳ ನೋಡಿ, ನನ್ನ ದುಃಖವು ಆರಿದ ನಂತರ. ಅಳಲ್ ಅಂದ್ರೆ ನೋಡಿ, ಅಳಲ್ ಅಂದ್ರೆ ದುಃಖ, ಲಾ ಇದೆ ಆ ತಗೊಂಡೆ. ಆರಿದೊಡ ನೋಡಿ, ಆರಿದೊಡ ನೋಡಿ, ದೊಡ ಇದೆ ಆ ತಗೊಳ್ಳಿ. ಆಗದೆಂಬೆನೆ ನನ್ನ ದುಃಖವು ಆರಿದ ನಂತರ ನಾನು ಸಂಧಿಗೆ ಒಪ್ಪುವುದಿಲ್ಲವೇ, ಒಪ್ಪಿಕೊಳ್ಳುತ್ತೇನೆ. ಆಗದು ಎಂಬೆನೆ ಅವಾಗ ಸಂಧಿ ಮಾಡ್ಕೋತಿದ್ಬೇಕಾರೆ. ಯಾವಾಗ? ನನ್ನ ಸಹೋದರನಾದ ದುಶ್ಯಾಸನನ್ನು, ನನ್ನ ಪ್ರೀತಿಯ ಸಹೋದರನಾದ ದುಶ್ಯಾಸನನ್ನು, ನನ್ನ ಪ್ರೀತಿಯ ಸ್ನೇಹಿತನಾದ ಕರ್ಣನನ್ನು ಅವರಿಬ್ಬರು ಸಾಯಿಸಿದ್ದಾರೆ. ಉಳ್ಳ ನೋಡಿ, ಅವರಿಬ್ಬರೂ ಇರುವವರೆಗೂ ಒಲ್ಲೆನು, ಎಲ್ಲಿಯವರೆಗೂ ನನ್ನ ಒಡಲಲ್ಲಿ, ನನ್ನ ದೇಹದಲ್ಲಿ ನನ್ನ ಪ್ರಾಣ ಇರುತ್ತೋ ಅಜ್ಜ ಅಲ್ಲಿಯವರೆಗೂ ಸಂಧಿ ಬೇಡ. ಮುನ್ನ ಮೊದಲು ಅವರಿಬ್ಬರನ್ನು ಅವರಿಬ್ಬರನ್ನು ಇಕ್ಕುವೆನು, ಸಾಯಿಸುವೆನು, ಕೊಲ್ಲುವೆನು. ಇಕ್ಕಿ ಅವರು ಸಾಯಿಸಿದ ನಂತರ, ಬಳಿಕ ನಂತರ ಸಂಧಿಗೆ ಇವೆನ್. ಯಾರೊಂದಿಗೆ? ಅಂತಕ ಆತ್ಮಜನಳ್ ಅಂದ್ರೆ ಯಮನ ಮಗನಾದ ಯುಧಿಷ್ಠರನೊಂದಿಗೆ, ಧರ್ಮರಾಯನೊಂದಿಗೆ. ಯಾಕಂದ್ರೆ ಅಳಲ್ ನನ್ನ ದುಃಖವು ಆರಿದೊಡೆ ನಂತರ, ನನ್ನ ದುಃಖ ಆರಿದ ನಂತರ ಆಗದು ಎಂಬೆನೆ ಆಗಲ್ಲ ಅಂತೀನ ಸಂಧಿಗೆ, ಅವಾಗ ಸಂಧಿ ಮಾಡ್ಕೊಂತೀನಿ ಯುಧಿಷ್ಠರನೊಂದಿಗೆ ಅಂತ ಹೇಳಿ ತನ್ನ ದುಃಖವನ್ನ ಅಲ್ಲಿ ಹೇಳ್ಕೊತಾನೆ. ತನ್ನ ಸ್ನೇಹಿತನಾದ ಕರ್ಣ ಮತ್ತು ತನ್ನ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾನೆ ರಣ. ಮುಂದೆ ಹೇಳ್ತಾನೆ, ಅದೇ ದುರ್ಯೋಧನನೇ ಹೇಳ್ತಾನೆ, ಅಷ್ಟು ಛಲ ಅವನಿಗೆ. ಒಂದು ಮಾತಿಗೆ ನೋಡಿ ಎಷ್ಟೆಲ್ಲ ಮಾತಾಡ್ತಾನೆ. ಭೀಷ್ಮ ಹೇಳಿದ್ದು ಒಂದೇ ಮಾತು, ಸಂಧಿಯನ್ನ ಮಾಡ್ಕೊಂತ. ಅಷ್ಟು ಮಾತಿಗೆ ಎಷ್ಟೆಲ್ಲ ಮಾತಾಡ್ತಾನೆ ಅಂದ್ರೆ ಅರ್ಥ ಇವನಲ್ಲಿ ಎಷ್ಟು ಛಲ ಇರುತ್ತೆ, ಎಷ್ಟು ದ್ವೇಷ ಇರುತ್ತೆ ಪಾಂಡವರನ್ನ ಕಂಡ್ರೆ. ನೋಡಿ ಹೇಳ್ತಾನೆ ಮತ್ತೆ, ಪುಟ್ಟಿದ ನೂರ್ವರುಂ, ಪುಟ್ಟಿದ ನೂರ್ವರುಂ ಮೇ ಇದೆ ಏ ತಗೊಳ್ಳಿ. ಎನ್ನಡುಟ್ಟಿದ ನೂರ್ವರುಂ ಮೀದೆ ಈ ತಗೊಳ್ಳಿ. ಇದಿರ್ಚೆ ಸತ್ತೊಡೆ ಕೋಪಂ ಪುಟ್ಟಿ ನೋಡಿ ಅವನು ಹೇಳ್ತಾನೆ. ಪುಟ್ಟಿದ ನೂರ್ವರುಂ, ನೂರು ಜನ ಮಕ್ಕಳು ಹುಟ್ಟಿದರು. ಹುಟ್ಟಿದ ನೂರು ಜನ ಮಕ್ಕಳು ಯಾರಿಗೆ ನೋಡಿ ಅವನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಹುಟ್ಟಿದ ನೂರು ಜನ ಮಕ್ಕಳು ಮತ್ತೆ ಎನ್ನಡುಟ್ಟಿದ ನನ್ನೊಂದಿಗೆ ಹುಟ್ಟಿದ, ನನ್ನೊಂದಿಗೆ ಹುಟ್ಟಿದ ನೂರ್ವರುಂ, ನನ್ನ ಸಹೋದರರಾದ ನೂರು ಜನ ಮತ್ತೆ ಪುಟ್ಟಿದ ನೂರ್ವರು. ಅಂದ್ರೆ ನಾವು ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ನೂರು ಜನ ಮಕ್ಕಳು. ಎನ್ನಡ ಹುಟ್ಟಿದ ನನ್ನೊಂದಿಗೆ ಹುಟ್ಟಿದ ನೂರು ಜನ ಅಂದ್ರೆ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಹುಟ್ಟಿದ ನೂರು ಜನ ಮಕ್ಕಳು. ಆ ನೂರು ಜನ ಮಕ್ಕಳಿಗೆ ಮತ್ತೆ ಒಬ್ಬೊಬ್ರು ಹುಟ್ಟಿರ್ತಾರೆ, ಅವ್ರು ನೂರು ಜನ ಅಂದ್ರೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮೊಮ್ಮಕ್ಕಳು ಇವ್ರು ನೂರು ಜನ. ಮತ್ತೆ ದುರ್ಯೋಧನನೊಂದಿಗೆ ಹುಟ್ಟಿದ ನೂರು ಜನ, ಆ ನೂರು ಜನಕ್ಕೆ ನೂರು ಜನ ಮಕ್ಕಳು. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಪುಟ್ಟಿದ ನೂರ್ವರು, ಹುಟ್ಟಿದ ನೂರು ಜನ ಮಕ್ಕಳು, ಮತ್ತೆ ನನ್ನೊಂದಿಗೆ ಹುಟ್ಟಿದ ನೂರು ಜನ ನನ್ನ ತಮ್ಮಂದಿರು. ಇದಿರ್ಚೆ ಇದಿರ್ಚೆ ಹೋರಾಡಿ ಸತ್ತೊಡೆ, ಯುದ್ಧದಲ್ಲಿ ಹೋರಾಡಿ ಸತ್ತೊಡೆ, ನನಗೆ ಸತ್ತೋಗ್ಬಿಟ್ರು. ನನಗೆ ಕೋಪಂ ಪುಟ್ಟಿ, ನನಗೆ ಸಿಟ್ಟು ಹುಟ್ಟಿ, ಸಿಟ್ಟು ಬಂದು ಪೊದೊಳ್ದು ಅದು ಹೆಚ್ಚಾಗಿ ಅಧಿಕವಾಗಿ ಅಧಿಕವಾಗಿದೆ. ನನಗೆ ಕೋಪ ಜಾಸ್ತಿ ಬಂದಿದೆ ಅಜ್ಜ. ಸತ್ತ ಪುಟ್ಟರೆ ಅಜ್ಜ, ಸತ್ತವರು ಮತ್ತೆ ಹುಟ್ಟುತ್ತಾರೆಯೇ? ನೀನ್ ಹೇಳ್ತಿ ಸಂಧಿ ಮಾಡ್ಕೋ ಅಂತ, ಆದ್ರೆ ಸತ್ತೋದವರು ಮತ್ತೆ ಬರ್ತಾರಾ? ಏ ಅಜ್ಜ, ಪಾಂಡವರೊಳ್, ಪಾಂಡವರನ್ನು ನೋಡಿ, ಪಾಂಡವರೊಳ್ ಲೀದೆ ಈ ಮಾಡ್ಕೊಳ್ಳಿ. ಇರಿದು ಪಾಂಡವರನ್ನು ಇರಿದು ಸಾಯಿಸಿ ಚಲಮನೇ ಮೆರವೇಂ. ಅವರು ನನ್ನ ತಮ್ಮಂದ್ರನ್ನ ಹೇಗೆ ಸಾಯಿಸಿದಾರೋ, ನಮ್ಮ ನೂರು ಜನ ಮಕ್ಕಳನ್ನ ಹೇಗೆ ಸಾಯಿಸಿದಾರೋ ಅವರನ್ನು ಹಾಗೆ ಸಾಯಿಸ್ತೀನಿ, ಇರಿದು ಕೊಲ್ತೀನಿ, ಛಲವನ್ನೇ ಮೆರೆಯುತ್ತೇನೆ, ಛಲವನ್ನೇ ಮೆರೆಯುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಇದು ಅರ್ಥ ಆಯ್ತು ಅನ್ಕೊಂಡೆ. ಇನ್ನ ಕೊನೆಯದಾಗ ಮಾತು ಹೇಳ್ತಾನೆ, ಅವನ ಕೊನೆ ನಿರ್ಧಾರದ ಮಾತುಗಳು. ಯುದ್ಧದಲ್ಲಿ ಏನ್ ನಿರ್ಧಾರ ಮಾಡ್ಕೊಂಡಿದ್ದಾನೆ ಹೇಳ್ತಾನೆ ಇಲ್ಲಿ. ಕಾದದೆ ಇರೆನ್ ಅಜ್ಜ, ಕಾದದೆ ನೋಡಿ, ಕಾದದೆ ದಿ ಇದೆ ಈ ಮಾಡ್ಕೊಳ್ಳಿ. ಇರೆನ್ ನ ಅರ್ಥ ಮಾಡ್ಕೊಳ್ಳಿ, ಆ ಉಳಿತು ನೋಡಿ. ಕಾದದೆ ಇರೆನ್ ಅಜ್ಜ ಪಾಂಡವರಾದರ್ ಮೇಣ ನೀರೆ ಈ ತಗೊಳ್ಳಿ. ಇಂದಿನ ನೋಡಿ, ಮೇಣ ತಗೋಬೇಕು, ನ ಅರ್ಥ ಮಾಡ್ಕೊಳ್ಳಿ, ಈ ಉಳಿತೆ. ಇಂದಿನ ನೋ ಇದೆ ಊ ಮಾಡ್ಕೊಳ್ಳಿ. ಇಂದಿನ ಒಂದೇ ಸಮರದೊಳ್ ಆಂ,
ಆಮೇನ್ ಅದೇನ್ ಆಮೇನ್ ಆದೇನ್ ನಾ ಇದೆ ನ ಅರ್ಥ ಮಾಡ್ಕೊಳ್ಳಿ ಆದೆನ್ ದ ಅರ್ಥ ಮಾಡ್ಕೊಳ್ಳಿ ಮತ್ತೆ ಅದರಿಂದ ಪಾಂಡವರ್ಗಾದುದು ಮೇಣಾಯಿತು ಕೌರವಂಗ ಅರ್ಥ ಮಾಡ್ಕೊಳ್ಳಿ ಅವನಿತಳಂ ಅವನಿತಳ ಅಂದ್ರೆ ಭೂಮಿ ಅವನಿತಳ ಅಂದ್ರೆ ಏನು ಭೂಮಿ ಇದು ಹೇಳ್ತಾನೆ ಅಜ್ಜ ಕಾದದೇ ಇರಣ್ಣಜ್ಜ ಅಜ್ಜ ಯುದ್ಧ ಮಾಡದೆ ಬಿಡುವುದಿಲ್ಲ ಪಾಂಡವರೊಂದಿಗೆ ಯುದ್ಧ ಮಾಡದೆ ಬಿಡುವುದಿಲ್ಲ ಕಾದದೇ ಇರನ್ ಅಜ್ಜ ಪಾಂಡವರಾದಾರ್ ಮೇಣ ಅಜ್ಜ ಈ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಮೇಣ ಅಂದ್ರೆ ಉಳಿಯಬೇಕು ಇಂದಿನ ಒಂದೇ ಸಮರದೊಳಗೆ ಇಂದಿನ ಈ ಒಂದು ಸಮರದಲ್ಲಿ ಆಮೇ ಇಲ್ಲವಾದರೆ ನಾನು ಉಳಿಯಬೇಕು ಅರ್ಥ ಆಯ್ತು ಅನ್ಕೊಂಡೆ ಕಾದದೇ ಇರನ್ ಅಜ್ಜ ಅಜ್ಜ ಯುದ್ಧ ಮಾಡದೆ ಬಿಡುವುದಿಲ್ಲ ಪಾಂಡವರೊಂದಿಗೆ ಪಾಂಡವರಾದಾರ್ ಮೇಣ ಒಂದು ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಮೇಣ ಅಂದ್ರೆ ಉಳಿಯಬೇಕು ಇಂದಿನ ಒಂದೇ ಸಮರದೊಳಗೆ ಇಂದು ನಡೆಯುವ ಸಮರದಲ್ಲಿ ಯುದ್ಧದಲ್ಲಿ ಅವರು ಉಳಿಬೇಕು ಅಥವಾ ಆಮ್ ಮೇಣಾದೆನ್ ಒಂದು ನಾನು ಉಳಿಯಬೇಕು ಆಮ್ ಅಂದ್ರೆ ನಾನು ಮೇಣ ಅಂದ್ರೆ ಉಳಿಯಬೇಕು ಅದರಿಂದ ನೋಡಿ ಹೇಳ್ತಾನೆ ಆದೆನ್ ಒಂದು ನಾನು ಉಳಿಯಬೇಕು ಅದರಿಂದ ಆ ಯುದ್ಧದಿಂದಾಗಿ ಒಂದು ಪಾಂಡವರ್ಗಾದದು ಮೇಣ ಆಯ್ತು ಒಂದು ಪಾಂಡವರಿಗೆ ಸೇರ್ಬೇಕು ಒಂದು ಪಾಂಡವರ್ಗಾದದು ಮೇಣ ಆಯ್ತು ಇದು ಪಾಂಡವರಿಗೆ ಸೇರ್ಬೇಕು ಇಲ್ಲಾಂದ್ರೆ ಕೌರವಂಗೆ ಒಂದು ಕೌರವಂಗೆ ಸೇರ್ಬೇಕು ಏನು ಅವನಿತಳಂ ಭೂಮಿ ಈ ಭೂಮಿಯು ಕೌರವರಿಗಾದರೂ ಸೇರ್ಬೇಕು ಅಥವಾ ಪಾಂಡವರಿಗಾದರೂ ಸೇರ್ಬೇಕು ಅಜ್ಜ ಯುದ್ಧವನ್ನು ಮಾಡದೆ ಬಿಡುವುದಿಲ್ಲ ಒಂದು ಪಾಂಡವರು ಉಳಿಬೇಕು ಮೇಣ ಉಳಿಯಬೇಕು ಈ ಒಂದು ಸಮರದಲ್ಲಿ ಆಮ್ ಮೇಣ ಒಂದು ಆಮ್ ಅಂದ್ರೆ ನಾನು ಉಳಿಬೇಕು ಮತ್ತೆ ಈ ಒಂದು ಭೂಮಿಯು ಕೌರವರಿಗಾದರೂ ಸೇರ್ಬೇಕು ಅಥವಾ ಪಾಂಡವರಿಗಾದರೂ ಸೇರ್ಬೇಕು ಮೇಣ ಆಯ್ತು ಸೇರಬೇಕು ಕೊನೆಯ ನಿರ್ಧಾರ ನಂದು ನಾನು ಯುದ್ಧ ಮಾಡದೆ ಬಿಡುವುದಿಲ್ಲ ಪಾಂಡವರೊಂದಿಗೆ ಅಂತಕ್ಕಂತ ಒಂದು ಶತ್ರುತ್ವದ ಭಾವನೆಯನ್ನ ತನ್ನ ಛಲವನ್ನ ಇಲ್ಲಿ ಏನು ಮೆರಿತಾನೋ ಅದನ್ನ ಕವಿಯನ್ನ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂಡೆ ಹೀಗೆ ಪದಗಳನ್ನ ಬಿಡಿಸಿ ಓದಿದ್ರೆ ಸ್ವಲ್ಪ ಸುಲಭ ಆಗತ್ತೆ ಒಂದು ಒಂದ್ಸಾರಿ ಎರಡ್ ಸಾರಿ ನೋಡಿ ನಿಮ್ಗೆ ಇನ್ನು ಸುಲಭ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ನಮಸ್ಕಾರ.